हाय फ्रेंड्स हेगिद्दीरा नानिवत्तु बाळेहण्णिन हल्वा माडुवुदन्नु तोरिस्तेने नानिल्ली एरडु बाळेहण्णु तेकोंडिद्देने बाळेहण्णु यावदादरू आगुत्तदे ಏಲಕ್ಕಿ ಬಾಳೆಹಣ್ಣು ಸಹ ಆಗ್ತದೆ ನೇಂದ್ರ ಸಹ ಆಗ್ತದೆ ಮೈಸೂರು ಆಗಲ್ಲ ಅದು ಸ್ವಲ್ಪ ಹುಳಿ ಇರ್ತದೆ ಅದು ಬೇಡ ಬೇರೆ ಯಾವ್ದು ಸಹ ಆಗ್ಬೋದು ಬಾಳೆಹಣ್ಣು ಇಲ್ಲದ್ರೆ ಕೆವಂಡಿಸ್ ಬಾಳೆಹಣ್ಣಿದ್ದು ಸಹ ಆಗ್ತದೆ ಎರಡು ತಗೊಂಡಿದ್ದೇನೆ ನಾನು ನೋಡಿ ಇದು ನೇಂದ್ರ ತಗೊಂಡಿದ್ದೇನೆ ನಾನು ಇದು ಹೆಲ್ತಿಗೆ ಸಹ ಒಳ್ಳೇದು ನೇಂದ್ರ ಬಾಳೆಹಣ್ಣು ಮತ್ತೆ ಇದು ಕಟ್ ಮಾಡಿ ಎಷ್ಟು ಆಗ್ತದೆ ಅಷ್ಟು ಬೆಲ್ಲ ಇದು ನಾನು 1 ಕಪ್ ನಷ್ಟು ತಗೊಂಡಿದ್ದೇನೆ 1 ಕಪ್ ಕಾಲ್ ಕೆಜಿ ಅಷ್ಟು ಆಗಿದೆ ಅಷ್ಟೇ ಸಾಕು ಅದರ ನಮಗೆ ಬಾಳೆಹಣ್ಣು ಕಟ್ ಮಾಡಿದಾಗ ಗೊತ್ತಾಗ್ತದೆ ಎಷ್ಟು ಆಗ್ತದೆ ಅಂತ ಮತ್ತೆ ಒಂದು 5 6 ಚಮಚದಷ್ಟು ತುಪ್ಪ ತುಪ್ಪ ಹಾಕಿದಷ್ಟು ಹಲ್ವಾ ಒಳ್ಳೆ ಬರ್ತದೆ ಹಾಗೇನೇ ಇಲ್ಲಿ ನಾನು 3 ಚಮಚದಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೇನೆ ಮತ್ತೆ ಗೋಡಂಬಿ ಸ್ವಲ್ಪ ಸಾಕು ಜಾಸ್ತಿನೇ ಬೇಡ ಜಾಸ್ತಿ ಹಾಕಿದ್ರೆ ಅದೇ ಸಿಗ್ತದೆ ತಿನ್ನುವಾಗ ನಿಮಗೆ ಇಷ್ಟ ಇದ್ದ ಹಾಗೆ ಈಗ ಫಸ್ಟ್ ಗೆ ನಾನು ಬಾಳೆಹಣ್ಣನ್ನು ಕಟ್ ಮಾಡ್ತೇನೆ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಗ್ರೈಂಡ್ ಮಾಡಬೇಕು ಬಾಳೆಹಣ್ಣನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ತೀನಿ ಮಿಕ್ಸಿ ಜಾರಿಗೆ ಈಗ ಕಟ್ ಮಾಡಿ ಆಗಿದೆ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ ನೋಡಿ ಈ ತರ ಸ್ಮೂತ್ ಆಗಿ ಗ್ರೈಂಡ್ ಮಾಡಿ ಅದರಲ್ಲಿ ತುಂಡು ತುಂಡು ಸಿಗಬಾರದು ನಮಗೆ ಎಲ್ಲ ಬಾಳೆಹಣ್ಣು ಚೆನ್ನಾಗಿ ಗ್ರೈಂಡ್ ಆಗಬೇಕು ನೋಡಿ ಈ ತರ ಈಗ ನೋಡಿ ಒಂದು ಪಾತ್ರೆಗೆ ನಾನು ಬೆಲ್ಲ ಹಾಕ್ತೇನೆ ಬೆಲ್ಲವನ್ನು ನಾವು ನೀರಾಗಿ ಮಾಡಿಸಬೇಕು ಅಂದ್ರೆ ಅದರಲ್ಲಿ ಕಲ್ಲು ಇರ್ತದೆ ಇಲ್ಲದ್ರೆ ಏನಾದರೂ ಕಸ ಇರ್ತದೆ ಒಂದು ಲೋಟ ನೀರು ಹಾಕಿದ್ದೇನೆ ನಾನು ನೋಡಿ ಈಚೆ ಸೈಡಿಂದ ಬೆಲ್ಲ ನೀರು ಆಗ್ತಾ ಉಂಟು ಕರಗ್ತಾ ಉಂಟು ಈಗ ನಾನು ಇನ್ನೊಂದು ಪಾತ್ರೆ ಇಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೇನೆ ಮೊದಲಿಗೆ ಸ್ವಲ್ಪ ಗೋಡಂಬಿಯನ್ನು ಹುರ್ಕೊಳ್ತೇನೆ ಒಂದು ಸ್ಪೂನ್ ಅಷ್ಟು ತುಪ್ಪ ಬೆಲ್ಲ ಸಹ ಕರಗ್ತಾ ಉಂಟು ಆಚೆಯಿಂದ ನೋಡಿ ತುಪ್ಪ ಬಿಸಿಯಾಗಿದೆ ನಾನು ಗೋಡಂಬಿ ಹಾಕ್ತೇನೆ ಇದು ಹುರ್ಕೊಂಡದ್ದು ಸಾಕು ತೆಗಿತೇನೆ ಈಗ ಈಗ ಅದೇ ಬಾಣಲಿಗೆ ನಾನು ಗ್ರೈಂಡ್ ಮಾಡಿ ಇಟ್ಟ ಬಾಳೆಹಣ್ಣನ್ನು ಹಾಕ್ತೇನೆ ಗ್ಯಾಸ್ ಮೇಲೆ ಇಟ್ಟೆ ಹಾಕಿ ಜಾಸ್ತಿ ಫಾಸ್ಟ್ ಆಗಿದ್ರೆ ನಮಗೆ ಕೈಗೆ ಹಾಸದೆ ಅದು ಇಚೆಯಿಂದ ಬೆಲ್ಲ ಸಹ ಚೆನ್ನಾಗಿ ಕರಗಿದೆ ನೋಡಿ ಗ್ಯಾಸ್ ಆಫ್ ಮಾಡ್ತೇನೆ ಇದಕ್ಕೆ ನಾನು ತುಪ್ಪ ಹಾಕ್ತೇನೆ ಈಗ ತುಪ್ಪ ಹಾಕ್ತೇನೆ ಒಂದು ಚಮಚದಷ್ಟು ಸ್ವಲ್ಪ ತುಪ್ಪ ಹಾಕ್ತೇನೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಟೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಇದನ್ನು ಇಲ್ಲದ್ರೆ ತಳ ಹಿಡಿದು ಸೀದು ಹೋಗ್ತದೆ ಮತ್ತೆ ಒಂದರ ಕಹಿ ಬರುತ್ತೆ ಅದಕ್ಕೆ ಮೆಲ್ಲನೆ ಇಟ್ಟು ಗ್ಯಾಸ್ ಇದು ಮಾಡ್ತಾ ಬನ್ನಿ ಹಲ್ವಾವನ್ನು ಬಾಳೆಹಣ್ಣಿನ ಹಲ್ವಾವನ್ನು ಈಗ ನಾನು ಕರಗಿಸಿಟ್ಟ ಬೆಲ್ಲವನ್ನು ಇದಕ್ಕೆ ಹಾಕ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡಿವಿ
ಈಗ ನಾನು ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಡ್ತೇನೆ. ನೋಡಿ, ನಾನು ಇದನ್ನು ಈ ಥರ ಅಂದರೆ ಕಾರ್ನ್ಫ್ಲೋರ್ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಈ ಥರ ತೆಳುವು ಮಾಡಿ ಇಡಿ, ತುಂಬ ತೆಳು ಬೇಡ. ಒಂದು ಅರ್ಧ ಲೋಟ ನೀರು ಹಾಕಿದರೆ ಸಾಕು. ಸಣ್ಣ ಲೋಟದಲ್ಲಿ ತಿರುಗಿಸ್ತಾನೆ ಇರಬೇಕು ಗ್ಯಾಸ್. ಈಗ ನಾನು ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ತೇನೆ. ಬೇಗನೆ ಆಗ್ತದೆ ಇದು, ತುಂಬ ಏನು ಟೈಮ್ ಬೇಕಂತ ಇಲ್ಲ ಇದಕ್ಕೆ. ಈಗ ನಾನು ಮಿಕ್ಸ್ ಮಾಡಿಟ್ಟ ನೀರು ಹಾಕಿಟ್ಟ ಕಾರ್ನ್ಫ್ಲೋರ್ ಮಿಶ್ರಣವನ್ನು ಹಾಕ್ತೇನೆ. ಗ್ಯಾಸ್ ಮೆಲ್ಲನೆ ಇಟ್ಟು ಹಾಕಿ ಇದನ್ನು ಫಾಸ್ಟ್ ಆಗಿ ಇಡಬೇಡಿ, ಚೆನ್ನಾಗಿ ಅದರೊಟ್ಟಿಗೆ ಮಿಕ್ಸ್ ಮಾಡಿ. ಬಾಳೆಹಣ್ಣು ಒಂದು 10 ನಿಮಿಷ ಫ್ರೈ ಆದ್ಮೇಲೆ ಅದರೊಟ್ಟಿಗೆ ಚೆನ್ನಾಗಿ ಬೆಂದ ಮೇಲೆ, ಬೆಲ್ಲದ ನೀರಿನೊಟ್ಟಿಗೆ ಬೆಂದ ಮೇಲೆ ಇದನ್ನು ಹಾಕಿ ಒಂದು 10 ನಿಮಿಷ ಬಿಟ್ಟು ಹಾಕಿ ಕಾರ್ನ್ಫ್ಲೋರ್ ಅನ್ನು. ಬೇಗನೆ ಹಾಕ್ಲಿಕ್ಕೆ ಹೋಗಬೇಡಿ, ಬೇಗನೆ ಗಟ್ಟಿಯಾಗಿ ಹೋಗ್ತದೆ. ಬಾಳೆಹಣ್ಣು ಅಲ್ಲಿ ಬೇಯಲ್ಲ ಅದಕ್ಕೆ. ಈಗ ಇನ್ನೊಂದು ಸ್ಪೂನು ತುಪ್ಪ ಹಾಕ್ತೇನೆ ನಾನು. ಒಟ್ಟಿಗೆ ಒಂದು 5-6 ಚಮಚ ತುಪ್ಪ ಇದ್ರೆ ಸಾಕು, ಜಾಸ್ತಿ ಏನು ಬೇಡ. ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೇನೆ, 1 ಚಮಚ. ನಿಮಗೆ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡ್ಬೋದು ಇದನ್ನು, ತುಂಬಾ ರುಚಿಯಾಗಿ ಮತ್ತೆ ಹೆಲ್ದಿಯಾಗಿ ಇರ್ತದೆ. ಒಳ್ಳೆ ತುಪ್ಪ ಮತ್ತೆ ಬಾಳೆಹಣ್ಣು ಒಳ್ಳೆಯದ್ದು ಎಲ್ಲ ಹಾಕಿ ಮಾಡಿದರೆ ಮಕ್ಕಳಿಗೆ ಸಹ ಇಷ್ಟ ಆಗ್ತದೆ, ನನಗೆ ಸಹ ತಿನ್ನಲಿಕ್ಕೆ ಆಗ್ತದೆ. ಶುಗರ್ ಏನ ಇಲ್ಲದಿದ್ದರೆ ತುಂಬಾ ಇಷ್ಟ ಆಗ್ತದೆ ಸಿಹಿ ಇಷ್ಟ ಇದ್ದವರಿಗೆ. ಅದಕ್ಕೆ ನಾನು ಬೆಲ್ಲ ಹಾಕಿದ್ದೇನೆ. ನೋಡಿ, ಬೆಲ್ಲ ಸಹ ಒಳ್ಳೆಯದು, ಯಾರಿಗೆ ಸಹ ತಿನ್ಬೋದು ಹೆಚ್ಚಾಗಿ. ಈಗ ಉಳಿದ ತುಪ್ಪವನ್ನು ಎಲ್ಲ ಹಾಕ್ತೇನೆ ನಾನು. ಬೆಲ್ಲ ಕಪ್ಪು ಇದ್ರೆ ಕಪ್ಪು ಬರ್ತದೆ, ಇದು ಒಂಥರ ಬ್ರೌನ್ ಕಲರ್ ಬರ್ತದೆ. ಸ್ವಲ್ಪ ಕಪ್ಪು ಇಲ್ಲದಿದ್ರೆ, ಲೈಟ್ ಆಗಿದ್ರೆ ಬೆಲ್ಲ ಲೈಟ್ ಆಗಿ ಕಲರ್ ಬರ್ತದೆ. ಬೇಕಿದ್ರೆ ಕಲರ್ ಆ್ಯಡ್ ಮಾಡ್ಬೋದು, ನಮಗೆ ಯಾವ್ದು ಸಹ ಕಲರ್ ಬೇಕು ಆ ಕಲರಿಗೆ ಹಾಕೋಬಹುದು. ತುಪ್ಪ ಸವರ್ಕೊಂಡಿಡಿ ಒಂದು ಪ್ಲೇಟ್ಗೆ, ಯಾವ್ದು ಸಹ ಆಗ್ತದೆ. ನೋಡಿ, ಇದು ಈಗ ಆಗ್ತಾ ಬಂದಿದೆ, ಎಲ್ಲ ಕಡೆ ತಳ ಬಿಡ್ತಾ ಉಂಟು. ನೋಡಿ, ನಾವು ಯಾವ ಕಡೆ ತಿರುಗಿಸಿದ್ರು ಆ ಕಡೆ ತಿರುಗ್ತದೆ ನೋಡಿ. ತುಂಬಾ ಈಸಿಯಾಗಿ ಹಲ್ವಾದಲ್ಲಿ, ಇದು ಹಲ್ವಾ ನನಗೆ ಈಸಿ ಕಾಣ್ತದೆ. ಬನಾನಾ ಹಲ್ವಾ ಬೇಗನೂ ಆಗ್ತದೆ ಮತ್ತೆ ತಿನ್ಲಿಕ್ಕೆ ಸಹ ತುಂಬಾನೇ ಟೇಸ್ಟ್. ಮತ್ತೆ ನೇಂದ್ರ ಬಾಳೆಹಣ್ಣಿದು ಮಾಡಿದ್ರೆ ಮತ್ತೆ ಆರೋಗ್ಯಕ್ಕೆ ಸಹ ಒಳ್ಳೇದು. ತುಪ್ಪ ಎಲ್ಲ ಕಡೆಯಿಂದ ಬಿಡ್ತಾ ಬರ್ತದೆ ನೋಡಿ, ನಮಗೆ ಗೊತ್ತಾಗ್ತದೆ ತುಪ್ಪ ಸೈಡಲ್ಲಿ ಬರ್ತಾ ಇದೆ ನೋಡಿ.
ಈಗ ನಾನು ಹುರಿದಿಟ್ಟ ಗೋಡಂಬಿಯನ್ನು ಹಾಕ್ತೇನೆ. ಇದಾಗಿದೆ. ಈಗ ನಾನು ತುಪ್ಪ ಹಾಕಿ ಇಟ್ಟ ಸವರಿಟ್ಟ ಪ್ಲೇಟ್ಗೆ ಇದನ್ನು ಹಾಕ್ತೇನೆ. ಒಂದೇ ಲೆಕ್ಕ ಮಾಡಿ ಎಲ್ಲ ಕಡೆ ಈ ತರ ಸ್ಪ್ರೆಡ್ ಮಾಡಿ ನೋಡಿ. ಇದು ಪೂರ್ತಿ ತಣ್ಣಗಾಗಿದೆ. ಈಗ ನಾನೊಂದು ಪ್ಲೇಟ್ಗೆ ಇದನ್ನು ಹಾಕ್ತೇನೆ. ನೋಡಿ ಚೆನ್ನಾಗಿ ಬಂದಿದೆ. ಈಗ ನಾನು ಇದನ್ನು ಕಟ್ ಮಾಡ್ತೇನೆ. ಎಷ್ಟು ದೊಡ್ಡ ಸೈಜ್ ಬೇಕು ಅಷ್ಟು ಕಟ್ ಮಾಡಿದ್ರೆ ಆಯ್ತು. ನೋಡಿ ಬಾಳೆಹಣ್ಣಿನ ಹಲ್ವಾ ರೆಡಿ ಆಗಿದೆ. ತುಂಬಾನೇ ಟೇಸ್ಟ್ ಆಗಿದೆ, ಮಾತ್ರ ಸಾಫ್ಟ್ ಆಗಿ ಬಂದಿದೆ. ನೋಡಿ ಎಷ್ಟು ಚಂದ ಬಂದಿದೆ ಅಂದ್ರೆ ನಾವು ಮುಟ್ಟುವಾಗಲೇ ಗೊತ್ತಾಗ್ತದೆ ಸಾಫ್ಟ್ ಆಗಿ ಬಂದಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.